ಸಭೆ ಊಟ ಮಾಡೋಕ್ಕೆ ನಾನು ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಮಹಾಲಕ್ಷ್ಮಿ ಮಹಿಳಾ ಮಂಡಳಿ ಸದಸ್ಯರ ಜೊತೆಗೆ ಸಭೆ ಊಟವನ್ನು ಮಾಡ್ತಾ ಇದ್ದೀನಿ. ಶುರು ಮಾಡೋಣ, ತಡ ಮಾಡೋದು ಬೇಡ. ಇವತ್ತು ಆನ್ ಪಬ್ಲಿಕ್ ಡಿಮ್ಯಾಂಡ್ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ, ಒಂದು ಭಾಳ ಡಿಫ್ರೆಂಟ್ ಸ್ವೀಟು. ಇದಕ್ಕೆ ನಾನು ಇಟ್ಟರು ಹೆಸರೇನು ಗೊತ್ತಾ? ಚುರ್ಮಾ ಲಡ್ಡು ಅಂತ. ಬ್ರಾಹ್ಮಣ ಸಂಪ್ರದಾಯದಲ್ಲಿ ತುಪ್ಪ ಹಾಕೋ ತನಕ ಏನೂ ತಿನ್ನಬಾರ್ದು, ಅದು ಸಂಪ್ರದಾಯ. ಯಾತಕ್ಕೆ ಅದನ್ನು ಮಾಡಬೇಕು ಅಂದರೆ ಎಷ್ಟು ಐಟಮ್ ಬರುತ್ತೆ ಅಂತ ಲೆಕ್ಕ ಹಾಕ್ಕೊಂಡು ಊಟ ಮಾಡಬೇಕು ಅಂತ. ನಾನು ಇವತ್ತು ಇಲ್ಲಿ ಚೂರು ಚೂರು ಹಾಕ್ಸ್ಕೊಂಡಿದ್ದೀನಿ, ಯಾಕಂದರೆ ನಾನು ಪೂರ್ತಿ ಖಾಲಿ ಮಾಡಬೇಕು ಅಂತ. ಇದರಲ್ಲಿ ಕೂಡ ವಿಟಮಿನ್ ಎ ಇದೆ, ಸಿ ಇದೆ, ಬೇಕಾದಷ್ಟು ಪೋಷಕಾಂಶಗಳಿದೆ, ಎಲ್ಲವೂ ಇದೆ. ಅದರ ಜೊತೆಗೆ ಈ ರೀತಿ ದಿನನಿತ್ಯದಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರವೂ ಇದರಲ್ಲಿದೆ. ಮತ್ತು ತುಂಬ ಅಜೀರ್ಣ ಆದಾಗ ಊಟಕ್ಕೆ ಮುಂಚೆ ಒಂದು ಟೊಮೆಟೊ ಹಣ್ಣನ್ನು ಹಸಿಯಾಗಿ ತಿನ್ಬಿಟ್ಟು ಊಟ ಮಾಡಿದ್ರೆ ತಿಂದ ಆಹಾರ ಚೆನ್ನಾಗಿ ಜೀರ್ಣಿಸುತ್ತೆ, ಆಹಾರ ಮತ್ತಷ್ಟು ಬೇಕು ಅಂತ ಕೂಡ ಅನಿಸುತ್ತೆ.